ಹಾಯ್, ನನ್ನ ಮನೆಯಲ್ಲಿ ಗೋಬಿ ಮಂಚೂರಿ ನಾ ತಯಾರು ಮಾಡ್ತಾ ಇದ್ದೀನಿ. ನೀವು ಸುದಾ ಮನೆಯಲ್ಲಿ ನೋಡ್ಕೊಂಡು ಆರಾಮ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ತಿನ್ಬೋದು. ಮತ್ತೆ ಇನ್ನೊಂದು ರಿಕ್ವೆಸ್ಟ್, ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್, ದಿನವೆಲ್ಲ ಕಸ್ಟಮರ್ಗೆ ನಾವು ಊಟ ಮಾಡ್ಕೊಡ್ತೀವಿ, ಅವ್ರ ತೃಪ್ತಿ ಪಡಿಸ್ತೀವಿ, ಅದ್ರಲ್ಲಿ ನಾವು ಸಂತೋಷ ಪಡ್ತೀವಿ. ಆದರೆ ಮನೆಗಳಲ್ಲಿ ಮಾಡಿ ಮಕ್ಳಿಗೆ ತಿನ್ಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನೋಡಿ, ಗೋಬಿ ಮಂಚೂರಿ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಗೋಬಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ, ಇದು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡ್ರು, ವೈಟ್ ಪೆಪ್ಪರು, ಕಾಳು ಮೆಣಸಿನ ಪುಡಿ, ಮತ್ತು ಪುಡಿ ಉಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಟೊಮೊಟೊ ಸಾಸು, ಮತ್ತು ಮೊಟ್ಟೆ, ಸೋಯಾ ಸಾಸು, ವೆನಿಗರು, ಚಿಲ್ಲಿ ಸಾಸು, ಕಾರ್ನ್ ಫ್ಲೋರು, ಮೈದಾ ಹಿಟ್ಟು. ಮೊದಲನೇದಾಗಿ ಕೋಟಿಂಗ್ ಹಾಕೊಳ್ಳೋಕ್ಕೆ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ, ಒಂದು ಅರ್ಧ ಪಟ್ಟಣ. ಅದೇ ರೀತಿ ಸ್ವಲ್ಪ ಒಂದು 200 ಗ್ರಾಂ ಮೈದಾ ಹಾಕೋತಾ ಇದ್ದೀನಿ. ಇದಕ್ಕೆ 2 ಮೊಟ್ಟೆ ಹಾಕೋತಾ ಇದ್ದೀನಿ ನೋಡಿ. ಸಾಮಾನ್ಯವಾಗಿ ಮೊಟ್ಟೆ ಹಾಕಲ್ಲ, ಹಾಕೋರು ಹಾಕೋಬೋದು, ಆಗ್ತಿರೋದು ಇರ್ಬೋದು, ಯಾಕೆಂದರೆ ಮೊಟ್ಟೆ ತಿಂದೇ ಇರೋರು ಬೇಜಾರು ಮಾಡ್ಕೋಬೇಡಿ. ನೋಡಿ, ಚಿಲ್ಲಿ ಪುಡಿ 1-3 ಸ್ಪೂನು, ಇದಕ್ಕೆ ರುಚಿ ಎಷ್ಟು ಬೇಕೋ ಅಷ್ಟು 1-2 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇದನ್ನ ವಿನೆಗರ್ ಹಾಕಿ ಕಲಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಆಹಾ, ಒಳ್ಳೆ ಪಾಕ. ನೋಡಿ, ಗೋಬಿ ಹಾಕ್ಕೊಳ್ಳೋಣ. ನೋಡಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಗೋಬಿನ ತುಂಬ ಜಾಸ್ತಿ ದಪ್ಪ ಕಟ್ ಮಾಡಬಾರ್ದು, ಮತ್ತು ಜಾಸ್ತಿ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಮೇಲ್ಗಡೆ ಡ್ರೈ ಆಗುತ್ತೆ, ಒಳಗಡೆ ಏನು ಮಾಡೋ ಡ್ರೈ ಆಗಲ್ಲ. ಹಾಗಾಗಿ ಎಣ್ಣೆ ಕರೆಕ್ಟಾಗಿ ಕಾದಿರಬೇಕು. ಮತ್ತು ನೀವು ಹೆಂಗಪ್ಪ ಬಾಯ್ಲಾಗಿರೋದು ಅಂತ ಗೊತ್ತಾಗಬೇಕಂದ್ರೆ ನೋಡಿ, ಒಂದು ಹಾಂ, ಬಾಯ್ಲಾಗಿರೋ ಕಲರ್ ಡ್ರೈ ಚೇಂಜ್ ಆಗಿದೆ ನೋಡಿ, ಹಿಂಗೆ ಹಿಂಗೆ ಒಳಗೆ ಗೊತ್ತಾಗುತ್ತೆ ಸೌಂಡು. ಇದು ಕರೆಕ್ಟಾಗಿ ಬೆಂದಿದೆ. ಆದಷ್ಟು ಮನೆಯಲ್ಲೇ ಇರೋಣ, ಮನೆಯಲ್ಲಿ ಇರೋದನ್ನು ಮಾಡ್ಕೊಂಡು ತಿನ್ನೋಣ, ಪಾಪಿ ಕೊರೋಣ, ಉಗ್ಗು ಬಡಿಸೋಣ. ನೋಡಿ, ಈಗಾಗಲೇ ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ, ಗೋಬಿ ಮಂಚೂರಿ ಫ್ರೈ ಮಾಡ್ಕೊಡ್ತೀನಿ. ಎಷ್ಟು ಬೇಕಷ್ಟು ತಕ್ಕಂತೆ ಎಣ್ಣೆ ಹಾಕ್ಕೊಳ್ಳಿ. ಮೊದಲು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳಿ, ಫುಲ್ ರೋಸ್ಟ್ ಮಾಡಿ ಹಸಿರು ಮೆಣಸಿನಕಾಯಿ. ಹಸಿರು ಮೆಣಸಿನಕಾಯಿ ಎಷ್ಟು ರೋಸ್ಟ್ ಆದರೂ ಅಷ್ಟು ಒಳ್ಳೆಯದು, ಖಾರ ಈಚೆ ಬರ್ತದೆ. ನೈಸ್ ಕಚ್ಕೊಂಡ್ರೆ ಬೆಳ್ಳುಳ್ಳಿ ಇದೆ, ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಕರಿಬೇವು ಹಾಕೋತಾ ಇದ್ದೀನಿ. ಮಕ್ಳುಗಳಿಗೂ ಊಟ ಮಾಡ್ತದೆ, ಅದು ಕರಿಬೇವು ಸೊಪ್ಪಿನ ಒಳ್ಳೆ. ನೋಡಿ, ಈಗ ಟೊಮೊಟೊ ಸಾಕ ಹಾಕೋತಾ ಇದ್ದೀನಿ. ಅದೇ ರೀತಿ ಚಿಲ್ಲಿ ಸಾಸ್. ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಚಿಲ್ಲಿ ಪುಡಿ.
ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳೋಣ. ಟೆಸ್ಟ್ ಮಾಡ್ಕೋಬೋದು, ನೀರಂಶ ಮಾಡ್ಕೊಂಡು ಆಮೇಲೆ ಉಪ್ಪು ಬೇಕಿದ್ರೆ ಹಾಕೋಬೋದು. ಖಾರ ಬೇಕು ಅನ್ಸಿದ್ರೆ ಪೆಪ್ಪರ್ ಪೌಡರ್ ಹಾಕೋಬೋದು. ಆದರೆ ಇದು ವೈಟ್ ಪೆಪ್ಪರು, ವೈಟ್ ಪೆಪ್ಪರ್ ಹಾಕೋ ಉದ್ದೇಶ ಏನಂದರೆ ನೀರಿನಂಶ ಇರೋದ್ರಿಂದ ಹಿಂಡ್ಕೊಳ್ತದೆ, ಅದಕ್ಕೋಸ್ಕರ ವೈಟ್ ಪೆಪ್ಪರ್ ಹಾಕೋದು. ಕಲರ್ ಹಾಕಕ್ಕೆ ನನಗೆ ಇಷ್ಟ ಇಲ್ಲ, ಗೋಬಿ ಮಂಜೂರಿ ಕಲರ್ ಹಾಕ್ಬೇಕಂತೆ ನನ್ನ ಮಕ್ಕಳು ಕೇಳ್ತಾ ಇಲ್ಲ, ಆದ್ರೆ ಸ್ವಲ್ಪ ಹಾಕೊಳ್ಳೋಣ. ನೋಡಿ ಉಪ್ಪು ಖಾರ ಏನೇ ಡಿಫ್ರೆನ್ಸ್ ಇದ್ರೆ ಈ ರೀತಿ ಟೇಸ್ಟ್ ಮಾಡ್ಕೊಳ್ಳೋದು ತೊಂದರೆ ಏನಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹೋಗ್ಸೈಡೆ ಯಾರು ಗೋಬಿ ಕೊಡಲ್ಲ, ಎಲ್ಲ ಕಾಸು ಕೊಡ್ತೀನಿ ಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ಟಾಟಾ ಬಾಬಾಯ್.